ಕಾಂತಾರ ಚಿತ್ರತಂಡದ ಯಶಸ್ಸಿನ ಬಳಿಕ ಹರಕೆ ಹೇಳಿರುವಂಥ ಅಣ್ಣಪ್ಪ ಪಂಜುರ್ಲಿಯ ನೇಮೋತ್ಸವವನ್ನು ಕಳೆದ ಕೆಲ ದಿನಗಳ ಹಿಂದೆ ಮಂಗಳೂರಿನ ಬಂದಲ್ ಅನ್ನುವಂಥ ಪ್ರದೇಶದಲ್ಲಿ ಮಾಡಲಾಗಿದೆ. ಅವತ್ತು ರಿಷಭ್ ಶೆಟ್ಟಿ ಸೇರಿದಂತೆ ಇಡೀ ಚಿತ್ರತಂಡ ಈ ಒಂದು ನೇಮೋತ್ಸವದಲ್ಲಿ ಭಾಗಿಯಾಗಿತ್ತು. ಜೊತೆಗೆ ಮುಂದಿನ ಕಾಂತಾರ 2 ಮಾಡಲಿಕ್ಕೆ ದೈವ ಅಣ್ಣಪ್ಪ ಪಂಜುರ್ಲಿ ಹತ್ರ ಅನುಮತಿಯನ್ನು ಕೇಳಿದರು. ದೈವವು ಅದೇ ರೀತಿಯಾದಂಥ ಅಭಯವನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಕಾಂತಾರ 2 ನಿಷ್ಠೆಯಿಂದ ಮಾಡಿ ಅನ್ನುವಂಥ ಅಭಯವನ್ನು ಕೊಟ್ಟಿದೆ. ಹಾಗಾಗಿ ಅವತ್ತಿನ ನೇಮೋತ್ಸವವನ್ನು ಮಾಡಿದಂಥವರು ಮಂಗಳೂರಿನ ಪದವಿನಂಗಡಿಯಲ್ಲಿರುವಂಥ ಉಮೇಶ್ ಅನ್ನುವಂಥವರು, ಉಮೇಶ್ ಪಂಬದವರು, ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಈ ಇಡೀ ನೇಮೋತ್ಸವದ ಬಗ್ಗೆ ಮಾತಾಡುವ. ಸರ್, ಅವತ್ತು ನೇಮೋತ್ಸವ ಆಯಿತು, ನೇಮೋತ್ಸವದಲ್ಲಿ ದೈವ ಅಭಯವನ್ನು ಕೊಟ್ಟಿದೆ, ಮುಂದೆ ಏನು ಮಾಡಬೇಕು ಅನ್ನುವಂಥ ಅಭಯವನ್ನು ಕೊಟ್ಟಿದೆ. ನೀವು ಅದರ ನರ್ತಕರಾಗಿ ಇದ್ದವರು, ಹಾಗಾಗಿ ಏನು ಅನಿಸುತ್ತೆ ಆ ಒಂದು ದಿನ? ನಮ್ಮ ವಂಶ ಪರಂಪರೆಯವಾಗಿ ದೈವದ ನೇಮೋತ್ಸವವನ್ನು ಕಟ್ಟುಕಟ್ಟಲೆ ಪ್ರಕಾರ ನಮ್ಮ ಹಿರಿಯರ ಕಾಲದಿಂದ ನಡೆಸಿಕೊಂಡು ಬಂದಂತೆ ನಮ್ಮ ಪಂಬದ ಬಳಗ. ಮತ್ತು ನಾವು ಯಾರು ಹರಕೆ ಒಟ್ಟು ಸೇವೆಯನ್ನು ಮಾಡಿಸ್ಕೊಡ್ತಾರೋ ಅವರ ಹರಕೆ ಪ್ರಕಾರ ನಾವು ನಮ್ಮ ಕೆಲಸವನ್ನು ಆ ದೈವದ ನಡೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬರುವಂಥದ್ದು. ಹಾಗೆ ನನಗೆ ಮೊನ್ನೆ 8 ನಮ್ಮ ದೈವ ಮಾಡುವ ಮನೆಯವರು ನಮ್ಮ ಮನೆಗೆ ಬಂದು ನನಗೆ ಹೇಳಿದರು, ಒಂದು ಹರಕೆ ನೇಮ ಉಂಟು, ಅದನ್ನು ನೀನು ಚಿನ್ನ ಮಾಡಿ ಕೊಡಬೇಕು ಅಂತ ಹೇಳಿದರು. ಆ ಪ್ರಕಾರ ನಾನು ಅವರ ಪಟ್ಟಿಯನ್ನು ಸ್ವೀಕಾರ ಮಾಡಿದೆ. ಯಾರ ಸೇವೆ ಅಂತ ಕೇಳಿದೆ. ಅದಕ್ಕೆ ನಮ್ಮ ಪ್ರೀತಿಯವರೇ ಅವರೇ ಮಾಡುವಂಥ ಒಂದು ಸೇವೆ ಅವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿದರು. ಆ ಪ್ರಕಾರ ನಾನು ಆ ದಿವಸ 8 ಸಂಜೆ 5 ಹೋಗಿ ಆ ದೈವದ ನೇಮವನ್ನು ಚಂದ ಮಾಡಿಸಿ ಕೊಟ್ಟಿದ್ದೇನೆ. ಮತ್ತು ದೈವದ ಅಭಯ ಆಗಿತ್ತು ಕಾಂತಾರ 2 ಮಾಡಬೇಕು ಅನ್ನುವಂಥದ್ದು. ಆ ಬಳಿಕ ಯಾರಾದರೂ ನಿಮಗೆ ಅದರ ಪ್ರಶ್ನೆ ಮಾಡಿದಾರ? ನೀವು ದೈವ ನರ್ತಕರಾಗಿ ಸೇವೆ ಸಲ್ಲಿಸಿದವರು. ನಮಗೆ ಆ ದೈವದ ಕೆಲಸ ನಂತರ ಕಟ್ಟುಕಟ್ಟೆ ಅಂತ ಉಂಟು. ಆ ಪ್ರಕಾರ ನಾನು ದೈವದ ಕೆಲಸವನ್ನು ಮಾಡಿದೆ. ಮಾಡಿದ ನಂತರ ಅವರ ಪ್ರಶ್ನೆಗೆ ಉತ್ತರ ಏನು ಅಂತ ಆ ದೈವಕ್ಕೂ ಮತ್ತು ಋಷಭ್ ಶೆಟ್ಟಿಯವರಿಗೆ ಬಿಟ್ಟಂಥ ವಿಷಯ, ಅದನ್ನು ನನ್ನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಎಲ್ಲ ಆದ ನಂತರ ನೇಮ ಎಲ್ಲ ಆದ ನಂತರ ನನ್ನ ಕೆಲವರು ಬಂದು ಕೇಳಿದರು, ಋಷಭ್ ಶೆಟ್ಟಿಯವರಿಗೆ 2 ಇದು ಚಿತ್ರಕ್ಕೆ ಅನುವು ಮಾಡಿಕೊಟ್ಟಿದೆ ಅಂತೆ ದೈವ ಅಂತೆ, ಹೇಗೆ ಅಂತ ಕೇಳಿದೆ. ಅದಕ್ಕೆ ಅವರು ತನಗೆ ಇನ್ನು ಎರಡನೇ ಚಿತ್ರಕ್ಕೆ ಅನುವು ಕೊಡಬೇಕಂತ ದೈವ ಕೇಳಿದಂತೆ. ಅದಕ್ಕೆ ದೈವ ಪ್ರಕಾರ ನಾನು ಹೇಳಲಿಕ್ಕೆ ಯಾವುದಾದ್ರೂ ಪ್ರಶ್ನೆ, ದೈವದ ಈ ನಡೆಯಲ್ಲಿ ನನ್ನ ಪೂರ್ಪ ಉಂಟು, ಆ ಪೂರ್ಪ ಪ್ರಕಾರ ದೇವರ ಮನೆಯ ದೇವರ ನೇಮಿಸಿಕೊಂಡು ಕೊಡುತ್ತೇನೆ ಅಂತ ಹೇಳಿದೆ ಅಂತ. ಆ ಪ್ರಕಾರ ಆ ಪೂರ್ಪ ಒಳ್ಳೆಯದು ಬಂದರೆ ನೀವು ಕೆಲಸವನ್ನು ಮಾಡಬಹುದು ಅಂತ ಹೇಳಿದೆ ಅಂತೆ. ಮತ್ತು ಅದನ್ನು ಮಾಡುವುದು ಅಷ್ಟು ಸುಲಭ ಇಲ್ಲ. ಸುರನ ಪಿಕ್ಚರಿಗೆ ನಿಮ್ಮ ಚಿತ್ರಕ್ಕೆ 10 ಇಟ್ಟು ಹೋಗಿದ್ದೀರಿ ನೀವು. ಇನ್ನು ಮಾಡುವಾಗ ನೀವು 100 ಇಟ್ಟುಕೊಂಡು ನೋಡಬೇಕು, ಹೋಗಬೇಕು ಆಲೋಚನೆಯಿಂದ. ಯಾರಿಗೆ ಮನಸ್ಸು ಬೇಜಾರು ಆಗದಾಗಿ ಮಕ್ಕಳು ನಿಷ್ಠೆಯಿಂದ ಮಾಡಬೇಕಂತ ಹೇಳಿದ್ದಾರೆ ಅಂತ ಆ ಮನೆಯವರು ಮತ್ತೆ ಎಲ್ಲ ಅಲ್ಲಿದ್ದ ಎಲ್ಲ ನಂಬಿದ ಭಕ್ತರ ಎಲ್ಲ ನನ್ನ ಹತ್ರ ಹೇಳಿದ್ದಾರೆ. ಈಗ ಅಣ್ಣಪ್ಪ ಪಂಜುರ್ಲಿ ಅಂದರೆ ಮೂಲ ಧರ್ಮಸ್ಥಳ ಕ್ಷೇತ್ರ, ಹಾಗಾಗಿ ಈ ಚಿತ್ರದಲ್ಲೂ ಅದೇ ಇರೋದ್ರಿಂದ ಇವರೇನಾದರೂ ಮುಂದೆ ಧರ್ಮಸ್ಥಳಕ್ಕೆ ಹೋಗಬೇಕು ಅಂಥದ್ದೇನಾದರೂ ಇದೆಯಾ? ಅದನ್ನು ಅವರು ದೈವ ಹೇಳಿದೆ ಅಂತ ಹೇಳ್ತಾರೆ. ಏನೆಂದರೆ ನಾನು ಹೇಳೋದಾದರೂ ಕಾವಂದರ ಹತ್ರ ಶುರು ಹೋಗಿ ಅಲ್ಲಿ ವಿಚಾರ ಮಾಡಿ ಮತ್ತು ಅವರ ಆಶೀರ್ವಾದ ಪಡೆದುಕೊಂಡು ಕೆಲಸವನ್ನು ನಮ್ಮ ಚಿತ್ರವನ್ನು ನಡೆಸಿಕೊಂಡು ಹೋಗಬೇಕಂತ ದೈವದ ಅಪ್ಪಣೆ ಆಗಿದೆ ಅಂತ ಹೇಳ್ತಾರೆ ಅಲ್ಲಿದ್ದ ಭಕ್ತರು. ಈಗ ಈ ಕಾಂತಾರ 1 ಚಿತ್ರದಲ್ಲಿ ಇಡೀ ದೈವಾರಾಧನೆಯೇ ಇರುವಂಥದ್ದು, ಹಾಗಾಗಿ ಮುಂದೆ ಮಾಡುವಂಥ ಕಾಂತಾರದಲ್ಲೂ ಅದೇ ಇರುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಯಾವ ರೀತಿ ನಿಷ್ಠೆಯಿಂದ ಇರಬೇಕು, ಶುದ್ಧಾಚಾರದಿಂದ ಇರಬೇಕು, ಈ ರೀತಿಯಾದ ಏನಾದರೂ ಮಾಹಿತಿ ಇದೆಯಾ? ಚಿತ್ರ ಮಾಡುವವರು ವೃಕ್ಷಭ ಶೆಟ್ಟಿ ಅವರು ಹೇಗೆ ನಡೆದುಕೊಂಡು ಹೋಗ್ತಾರೆ ಅಂತ ನನಗೆ ಗೊತ್ತು, ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಅವರ ನಿಷ್ಠೆ ನಾನು ನೋಡಿದ್ದೇನೆ, ಭಾರಿ ಭಯಭಕ್ತಿಯಿಂದ ಇರುವಂಥ ಋಷಭ ಶೆಟ್ಟಿ ಅವರ ಭಕ್ತಿ ಎಷ್ಟು ಅಂತ ಅಂದರೆ ಅಲ್ಲಿ ನೋಡಿದವರು ನನಗೆ ಸ್ವಲ್ಪ ಗೊತ್ತಾಗಿದೆ. ಅವರು ಆಡಂಬರದ ವ್ಯಕ್ತಿ ಅಲ್ಲ, ಭಾರಿ ನಿಯಮ ನಿಷ್ಠೆ ಭಕ್ತಿಯಿಂದ ಇರುವಂಥ ಒಂದು ಸಜ್ಜನ ವ್ಯಕ್ತಿ. ನಾನು ಕೊಂಡಾಡಬೇಕಂತ ಹೇಳಿಲ್ಲ, ಅಲ್ಲಿ ಇದ್ದಂಥ ಸ್ಥಳದಲ್ಲಿದ್ದ ಎಲ್ಲರಿಗೂ ಅವರ ಪ್ರೀತಿಯ ಬಗ್ಗೆ ಮೆಚ್ಚುಗೆ ಆಗಿದೆ. ಇದು ದೈವ ನರ್ತಕ ಉಮೇಶ್ ಪಂಬದರವರ ಮಾತು. ಕಾಂತಾರ 2 ಭಾಗ ಮಾಡಲಿಕ್ಕೆ ಅವತ್ತು ಪಂಜುರ್ಲಿ ದೈವ ಅನುಮತಿ ಕೊಟ್ಟಿದೆ ಅನ್ನುವಂಥದ್ದು ನನಗೆ ಮತ್ತೆ ಗೊತ್ತಾಗಿದೆ. ಹಾಗಾಗಿ ಅವರು ಶುದ್ಧಾಚಾರದಿಂದ ನಿಷ್ಠೆಯಿಂದ ಕಾಂತಾರ 2 ಮಾಡಲಿಕ್ಕೆ ಮುಂದಾಗಬಹುದು ಅನ್ನುವಂಥದ್ದನ್ನು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ TV ಮಂಗಳೂರು.